അർജുന ബേടക്കണോ ബേടക്കണോ ലേ നാ നീ രാഘവമ്മക്കണ ബേടക്കണോ രാഘവമ്മാവ ഓ ഇനൊന്ന് എരഡ് നിമിഷത്തിൽ സിലിണ്ടർ ബ്ലാസ്റ്റ് ആകി ನೀವು ಕೂತಿರೋ ಗಾಡಿ ಪೀಸ್ ಪೀಸ್ ಆಗಿ ನೀವು ಪೀಸ್ ಪೀಸ್ ಆಗೋಗ್ತೀರ. ನಿಮಗೆ ಕಾರ್ ನಲ್ಲಿ ಸಮಾಧಿ ಕಟ್ಟಕ್ಕೂ ಆರ್ಡರ್ ಮಾಡಿಬಿಟ್ಟಿದೀನಿ. ಅಯ್ಯೋ ದಿನಲ್ಲೇ ಲೇ ಅರ್ಜುನ ಏನೋ ಹಿಂಗ್ ಮಾಡ್ಬಿಟ್ಟೆ. ಮಾಮು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸೇವಂತಿ ಜಡೆಯಲ್ಲಿ ಆ ಡಾಲರ್ ಇಟ್ಟಿದ್ ಯಾರು ಅಂತ ನನಗ್ ಗೊತ್ತಾಗ್ಬೇಕು. ಅಯ್ಯೋ ಡಾಲರ್ ಚೈನು ಡಾಲರ್ ಚೈನು ಅಂತ ತಲೆ ತಿಂತಿರಲ್ಲ, ನಿಜವಾಗ್ಲೂ ನನಗ್ ಗೊತ್ತಿಲ್ಲ ಕಣೋ ಅಣಿಮಯ್ಯ, ಅದ್ ಯಾಕ್ ಬಂದು ತರ ನನಗ್ ಗೊತ್ತಿಲ್ಲ ಕಣೋ. ನಿಜವಾಗ್ಲೂ ಸತ್ಯವಾಗ್ಲೂ ನಮ್ಮ ಅಪ್ರಾಣ ಕಣೋ. ಮಾವ ಟೈಮು ಓಡ್ತಾನೆ ಇದೆ. ಇನ್ನೊಂದ್ ವಿಷಯ ಹೇಳೋದೇ ಮರ್ತೋಗಿದ್ದೆ. ಏನಪ್ಪ, ನೀವು ಯಾರಿಗೆ ಫೋನ್ ಮಾಡಿದ್ರು ಅಥವಾ ಬೇರೆ ಯಾರದೇ ಕಾಲು ನೀವು ರಿಸೀವ್ ಮಾಡಿದ್ರು, ಇಲ್ಲ ನಿಮ್ಮ ಫೋನ್ ಸ್ವಿಚ್ ಆಫೇ ಆಗೋದ್ರು, ವೆರಿ ನೆಕ್ಸ್ಟ್ ಮೂಮೆಂಟ್ ಸಿಲಿಂಡರ್ ಕೂಡ ಬ್ಲಾಸ್ಟ್ ಆಗುತ್ತೆ. ಇದನ್ನ ತಪ್ಸಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಹಾ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನೀವು ನಿಮ್ಮ ಜೀವನ ಉಳಿಸ್ಕೊಳ್ಳೋದಕ್ಕೆ ನಾನು ಒಂದೇ ಒಂದು ಆಪ್ಷನ್ ಉಳಿಸಿದ್ದೀನಿ. ನಿಮ್ಮ ಮೊಬೈಲ್ ಇಂದ ನೀವು ನನಗ್ ಮಾತ್ರ ಫೋನ್ ಮಾಡಬಹುದು. ಆಪ್ಷನ್ ನ ಉಳಿಸ್ಕೋತಿರೋ ಬಿಡ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಸೊ ಗುಡ್ ಬೈ. ಅಯ್ಯೋ ಇವ್ರ ಫೋನ್ ಕಟ್ ಮಾಡ್ಬಿಟ್ಟಲ್ಲಪ್ಪ, ಗತಿ ಏನಪ್ಪ. ನನಗ್ ದುಡ್ಡು ಆಸೆ ತೋರಿಸ್ಬಿಟ್ಟು, ನನಗ ಅತಿ ಆಸೆ ಗತಿ ಕೇಳೋ ಹಂಗ ಮಾಡ್ಬಿಟ್ಟು ಕಾಸಿಗೆ ಆಸೆ ಬಿತ್ತು ಬಲಿಯಾಗುವಂತಲ್ಲಪ್ಪ. ಅಯ್ಯೋ ಏನ್ ಮಾಡೋದು ದೇವ್ರೇ, ಅಯ್ಯೋ ದೇವ್ರೇ, ಯಾರಾದ್ರೂ ಕಾಪಾಡ್ರದನ್ನ ಪೀಸ್ ಪೀಸ್ ಆಗಿ ಹೋಗ್ತಿದ್ದಲ್ಲೋ. ಅಯ್ಯೋ ಅದಕ್ಕೆ ದೊಡ್ಡವ್ರ ಒಂದ್ ಮಾತು ಹೇಳಿರೋದು, ದುಡ್ಡಿದ್ದು ಹೋಗ್ಬೇಡುವ ದಂಡ 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 ಅಂತ ನಾನು ಹಂಗೂ ಬಂದ್ಬಿಟ್ಟಲ್ಲೋ. ಅಯ್ಯೋ ಏನಪ್ಪ ಮಾಡೋದು. ಅಯ್ಯೋ ಅಯ್ಯೋ, ನನ್ ದುರಾದೃಷ್ಟಕ್ಕೆ ಯಾರು ಬರ್ತಾ ಇಲ್ವೇ. ಯಾರು ಕಾಣಿಸ್ತಿಲ್ವಲ್ಲ ಅನು, ಎಲ್ಲೋದ್ರೆ ಇವರು? ಅದೇ ಚಿಕ್ಕಿ, ಈಗ ಐದ್ ನಿಮಿಷದ ಹಿಂದೆ ಇಲ್ಲೇ ಇದ್ರು, ಈಗೆಲ್ಲಿ ಹೋದ್ರು? ಅಯ್ಯೋ ನೆನೆಸ್ಕೊಂಡಂಗೆ ಬಂದ್ಬಿಟ್ಲಲ್ಲ ನನ್ನ ಹೆಂಡತಿ. ಲೇ ಯಶೋಧ, ಯಶೋಧ, ಯಶೋಧ. ಅಲ್ಲಿ ನೋಡು, ಅಲ್ಲಿ ಅರ್ಜುನ್ ಸೇವಂತ್ ಇದ್ದಾರೆ, ಅವ್ರನ್ನ ಕೇಳೋಣ. ಯಶೋಧ, ಅನು, ಅನು, ಅರ್ಜುನ್ ನಿಮ್ ಮಾವನ್ ಏನಾದ್ರೂ ನೋಡಿದ್ಯಾ? ತುಂಬಾ ಹೊತ್ತಿಂದ ಹುಡುಕ್ತಾ ಇದೀನಿ, ಕಾಣ್ತಿಲ್ಲ. ಕಾಣಿಸ್ತಿಲ್ವಾ? ನಾನು ಎಲ್ಲೂ ನೋಡ್ಲಿಲ್ಲಪ್ಪ. ಅವ್ರ ಮೊಬೈಲ್ಗೆ ಒಂದ್ ಫೋನ್ ಮಾಡಿ ನೋಡಿ. ಅಯ್ಯೋ ಎಲ್ಲೇ ಬೇಡ ಕಡೆ, ಫೋನ್ ಮಾತ್ರ ಮಾಡಕ್ಕೋಬೇಡ ಕಡೆ. ನಿನ್ ಕುಂಕುಮನ ನೀನೇ ನಿನ್ ಕೈಯಾರೆ ಅಳಿಸ್ಕೋಬೇಡ ಕಡೆ ಯಶೋಧ. ಅಯ್ಯೋ ಎರಡು ನಿಮಿಷ ಆಗೋಗ್ತದೆ. ಇಲ್ಲ ಬೆಟರು, ನಾನು ಅರ್ಜುನ್ಗೆ ಕಾಲ್ ಮಾಡ್ತೀನಿ. ಏನಾಯ್ತು ಚಿಕ್ಕಿ? ಬಿಸಿ ಬರ್ತಾ ಇದೆ ಕಣೆ. ಪಾಪ, ಅದ್ ಯಾರ ಜೊತೆ ಮಾತಾಡ್ತಿದಾರೋ ಏನೋ, ಒಂಚೂರು ವಿಚಾರಿಸ್ಕೊಳ್ಳಿ ಮನೆಗೆ ಬಂದ್ಮೇಲೆ. ಅತ್ತೆ, ಮಾವ ನನಗ್ ಫೋನ್ ಮಾಡ್ತಿದಾರೆ. ಹೌದಾ, ಕೊಡಿಲಿ. ಏ ಒಂದ್ ನಿಮಿಷ, ಫೋನ್ ಯಾರ್ದೇಳಿ? ನಂದು. ನನಗ್ ತಾನೇ ಫೋನ್ ಮಾಡಿರೋದು, ನಾನು ರಿಸೀವ್ ಮಾಡ್ತೀನಿ. ಅವ್ರು ನನಗ್ ಮಾಡಿರ್ತಾರೆ ಕಣೋ. ಹಾಗಾಗಿದ್ರೆ ನಿಮಗ್ ಮಾಡ್ಬೇಕಿತ್ತು, ನನ್ನ ಫೋನ್ ಯಾಕೆ ಮಾಡಿದ್ರು? ಹೋಗ್ಲಿ ಬಿಡಿ, ಸ್ಪೀಕರ್ ಆನ್ ಮಾಡ್ತೀನಿ, ನೀವೇ ಕೇಳಿಸ್ಕೊಳ್ಳಿ. ಎಸ್ ಮಾಮು, ಟೆಲ್ ಮಿ. ಲೇ ಅರ್ಜುನ್, ನಾನು ನಿಜ ಹೇಳ್ಬಿಡ್ತೀನಿ ಕಣೋ, ನಿಜ ಹೇಳ್ಬಿಡ್ತೀನಿ. ನಿಜನಾ?
ನಿಜಾನ ಸ್ವಲ್ಪ ಜೋರಾಗಿ ಹೇಳಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಹಾಗೆ ನಿಮ್ಗೆ ಉಳಿದಿರೋದು ಇನ್ನು ಕೇವಲ 30 ಸೆಕೆಂಡ್ಸ್ ಮಾತ್ರ. ಬೇಗ 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 ಬೇಗ. ಅಯ್ಯೋ ಅಯ್ಯಯ್ಯೋ, ಬೇಡ ಕಣ ಬೇಡ, ನಾನು ನಿಜನೇ ಹೇಳ್ಬಿಡ್ತೀನಿ, ನಿಜನೇ ಹೇಳ್ಬಿಡ್ತೀನಿ. ಅವತ್ತು ಏನಾಯ್ತು ಅಂತಂದ್ರೆ, ಇಷ್ಟೇಪ್ಪ ನಡೆದಿದ್ದು ಸತ್ಯವಾಗ್ಲು ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಕಣೋ. ಪ್ಲೀಸ್ ಕಣೋ ಅರ್ಜುನ, ಡೋರ್ ಓಪನ್ ಮಾಡೋ. ಅಡಿ ಭಯ, ಪ್ಲೀಸ್ ಕಣೋ, ಡೋರ್ ಓಪನ್ ಮಾಡೋದ್ರೆ ಪೀಸ್ ಪೀಸ್ ಆಗ್ಬಿಡ್ತಿ ಕಣೋ. ನನ್ನ ಯಶೋದ ಸುಮಂಗ್ಲಿ ಆಗಿರೋದಕ್ಕೆ ಅವಕಾಶ ಮಾಡ್ಕೊಡೋ ಪ್ಲೀಸ್ ಕಣೋ. ಈಗ ಡೋರ್ ಓಪನ್ ಮಾಡಿ ನೋಡಿ. ಮಾಡ್ತೀನಿ ಮಾಡ್ತೀನಿ. ಡೋರ್ ಓಪನ್ ಆಯ್ತು ಕಣೋ, ಡೋರ್ ಓಪನ್ ಆಯ್ತು. ಬಿಡುಗಡೆ ಸಿಕ್ತಪ್ಪ, ಬಿಡುಗಡೆ ಸಿಕ್ತು. ನೋಡ್ದಿಯ ಸೇವಂತಿ, ನಿನಗೆ ಕಳ್ಳಿ ಪಟ ಕೊಡೋದಕ್ಕೆ ಇವರೆಲ್ಲ ಎಷ್ಟು ಆಟಾಡಿದ್ದಾರೆ ಅಂತ. ಇದು ಡೊಮೆಸ್ಟಿಕ್ ವೈಲೆನ್ಸ್ಗಿಂತ ದೊಡ್ಡ ಆಫೆನ್ಸು. ಒಂದೇ ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು, ಅಷ್ಟು ಜನ 5 ನಿಮಿಷದೊಳಗೆ ಜೈಲ್ ಕಂಬಿ ಹಿಂದೆ ಇರ್ತೀರಾ. ಈ ಕೇಸ್ಗೆ ಜಾಮೀನು ಕೂಡ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಹೇಳು ಸೇವಂತಿ, ಇವ್ರ ಮೇಲೆ ನೀನು ಕಂಪ್ಲೇಂಟ್ ಕೊಡ್ತೀಯಾ? ಸರ್, ಈ ವಿಷಯದಲ್ಲಿ ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಸರಿ ನಡಿ, ಹಾಗಾದ್ರೆ ಸೀದಾ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ. ಮಾವ ನನ್ನ ಜೊತೆ ಫೋನಲ್ಲಿ ಮಾತಾಡೋದೆಲ್ಲ ರೆಕಾರ್ಡ್ ಆಗಿದೆ, ಅಷ್ಟು ಸಾಕು ನನಗೆ. ಅಯ್ಯೋ ಬೇಡ ಬೇಡ ಅರ್ಜುನ್. ಅರ್ಜುನ್ ಸರ್, ಹಾಳಾಗಿ ಹೋಗ್ಲಿ, ಬಿಟ್ಬಿಡಿ. ಇದನ್ನ ಇವ್ರ ಮೇಲಿರೋ ಕನಿಕಾರದಿಂದ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ನವ್ರು ಬಂದ್ರೆ ಅವಮಾನ ಆಗೋದು ಅತ್ತೆ ಮಾವ ಅಜ್ಜಿಗೆ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಸಲ ಕ್ಷಮಿಸ್ಬಿಡೋಣ. ಗೊತ್ತಾಯ್ತಾ, ಇದು ಸೇವಂತಿ ಅಂದ್ರೆ ಇದು ಅವಳ ಗುಣ, ಇದು ಅವಳ ಮನಸ್ಸು. ಸೂಪರ್ ಅರ್ಜುನ್, ಬನ್ನಿ ಬನ್ನಿ. ಹಲೋ, ಒಂದ್ ನಿಮಿಷ. ಮಾವ, ನ್ಯಾಯವಾಗ್ ನೋಡ್ಬೇಕು ಅಂದ್ರೆ ಅತ್ತೆ ಕೆನ್ನೆಗೆ ಸೇವಂತಿ ಬಾರಿಸ್ಬೇಕು. ಆದ್ರೆ ಆ ಅವಕಾಶನ ನಾನು ಇವಾಗ ನಿಮಗೆ ಕೊಡ್ತಾ ಇದ್ದೀನಿ. ಯಶೋದಾ ಅತ್ತೆ ಕೆನ್ನೆಗೆ ನಿಮ್ಮ ಶಕ್ತಿ ಮೀರಿ ಎಷ್ಟು ಬಾರಿಸ್ತೀರೋ ಬಾರಿಸಿ ನೋಡೋಣ. ಅಲ್ಲ ಕಣ ಅರ್ಜುನ್, ನಾನ್ ಹೇಗೆ ಯಶು ಕೆನ್ನೆಗೆ? ನೀವಿವಾಗ ಹೊಡೆದೇ ಹೋದ್ರೆ ಪೊಲೀಸ್ ಬಂದು ನಿಮ್ಮನ್ನು ಹೊಡೆದು ಎತ್ತಾಕೊಂಡು ಹೋಗ್ತಾರೆ. ಬಿಡ್ಬೇಡ, ನಾನು ಹೊಡಿಬೇಕು ತಾನೆ, ಹೊಡಿತೀನಿ ಹೊಡಿತೀನಿ. ಯಶು, ಸ್ವಲ್ಪ ಫೇಸ್ ಕಟ್ಟರ್ ಮಾಡ್ತೀರಾ? ಈಗ ಕರೆಕ್ಟ್ ಆಗಿದೆ ಲೆಂತ್. ಕೈ ಮಾಡಿದ್ರೆ ಕೈ ಕತ್ತರಿಸ್ಬಿಡ್ತೀನಿ. ಮೇಡಮ್ ಅವರೇ, ಬಿಟ್ರೆ ಅವ್ನು ನನ್ನ ತಲೆನೇ ಕಚ್ಚೆ ಕನ್ಸ್ಬಿಡ್ತಾನೆ. ಅದಕ್ಕಿಂತ ಇದು ಎಷ್ಟು ಹಸಿ. ನಾನು ಜೋರಾಗಿ ಹೊಡೆಯೋದಿಲ್ಲ ಮೇಡಮ್ ಅವರೇ, ಮೆಲ್ಲಿಗೆ ನಿಧಾನ ಹೊಡಿತೀನಿ ಆಯ್ತಾ? ಬೇಡ ರೀ. ಹ್ಮ್, ಸೇವಂತಿ, ನಿನ್ನ ಮುಡಿಲಿ ಚೈನ್ ಇಟ್ಟಿದ್ದ ತಪ್ಪಿಗೆ ಯಶೋದಾ ಅತ್ತೆಗೆ ಶಿಕ್ಷೆ ಆಯ್ತು.
ಅಂತ ಮಾಸ್ಟರ್ ರೇಡಿಯನ್ನ ಕುಟಿದ ಅನುಗೆ ಏನ್ ಶಿಕ್ಷೆ ಕೊಡೋದು? ಯಶು, ಕಾಶ್ಮೀರಿ ಆಪಲ್ ತರ ಇರೋ ಈ ಅನು ಕೆನ್ನೆಗಳಿಗೆ ಸೇವಂತಿ, ನೀನ್ ಕೋಪ ಮಾಡ್ಕೋಬೇಡ, ಅದು ಫ್ಲೋನಲ್ಲಿ ಬಂತು ಹಾಗೆ ಹೇಳ್ಬಿಟ್ಟೆ. ಆಕ್ಚುಲಿ ನಿಜವಾದ ಕಾಶ್ಮೀರಿ ಆಪಲ್ಲು ಇದು, ಇದೇ ಒರಿಜಿನಲ್ಲು. ಹೋಗ್ಲಿ ಬಿಡು. ಅತ್ತೆ, ಈಗ ನೀವು ಅನುಕೆನೆಗೆ ಬಾರಿಸಿ ಆಟಕ್ಕೊಂದು ಮುಕ್ತಾಯ ಹಾಡಿ, ಇಲ್ಲ ಜೈಲಿನ ಸುಖನ ಅನುಭವಿಸೋದಕ್ಕೆ ರೆಡಿಯಾಗಿ. ಅಲ್ವೋ, ಬೇಡ ಕಣೋ, ಪಾಪ. ಬೇಡವಾ? ಇರಿ, ಈಗಲೇ ಫೋನ್ ಮಾಡ್ತೀನಿ ಪೊಲೀಸ್ಗೆ. ಬೇಡ ಬೇಡ. ಸಾರಿ ಅನು. ಇನ್ನು ಕಾಶ್ಮೀರಿ ಆಪಲ್ಲು ಒಡೆದು ಚೂರ್ ಚೂರ್ ಆಗೋಯ್ತು. ಅರ್ಜುನಾ, ಅರ್ಜುನಾ, ಅಯ್ಯೋ, ಮದ್ವೆ ಆದ ದಿವಸದಿಂದ ಒಂದೇ ಒಂದು ಆಸೆ ಇತ್ತು ಕಣು, ಅದು ಇವತ್ತು ನಿನ್ನಿಂದ ಈಡೇರ್ತು ಕಣು. ಹೊಡಿಯೋ ಹೆಣ್ಣು, ಹೊಡಿಯೋ. ಚಿಕ್ಕಪ್ಪ, ಹಾಗ ವಿಷಯ. ಯಶೋದ ಚಿಕ್ಕಿ, ಅಯ್ಯೋ ಸುಮ್ನಿರ ಬಂದಿರ. ಕಣ್ಣು ಮಿಟುಕಿಸ್ದೆ ಆ ಫೋಟೋನ ಹಾಗೆ ನೋಡ್ತಾ ನಿಂತಿದ್ದೀರಾ? ಅದು ನೀನ್ ವಯಸ್ಸಾದ್ಮೇಲೆ ಹೇಗ್ ಕಾಣಿಸ್ತೀಯ ಅಂತ ಈ ಫೋಟೋ ನೋಡಿ ಹೇಳ್ಬಹುದು, ಹಾಗೆ ನಾನ್ ವಯಸ್ಸಾದ್ಮೇಲೆ ಹೇಗ್ ಕಾಣಬಹುದು ಅಂತ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ಅರ್ಜುನ್ ಸರ್, ನೀವ್ ಹಾಗೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ನಿಮ್ ಕಲ್ಪನೆಗೂ ಸಿಗಲ್ಲ. ಯಾಕೆ ಹೇಳಿ? ಯಾಕೆ ಹೇಳಿ? ಯಾಕೆ ಅಂದ್ರೆ ನಮ್ಮಿಬ್ಬರಿಗೂ ವಯಸ್ಸೇ ಆಗಲ್ಲ. ಹಾ, ಕರೆಕ್ಟ್ ಸೇವಂತಿ. ನಾವ್ ಯಾವಾಗ್ಲೂ ನಮ್ಮ ಮನಸ್ಸನ್ನ ಯೌವನದಲ್ಲೇ ಇಟ್ಕೊಂಡಿರ್ಬೇಕು, ಆಗ ವಯಸ್ಸಿನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ಫ್ಯಾಕ್ಟ್ ಇದಕ್ಕೆಲ್ಲ ವರ್ಕ್ಔಟ್ಸ್ ಕೂಡ ಇದೆ, ಗೊತ್ತಾ? ಹಾ, ನಿಜನಾ ಸರ್? ಇದಕ್ಕೂ ವರ್ಕ್ಔಟ್ಸ್ ಇದೆಯಾ? ನಿಜವಾಗ್ಲೂ ಸೇವಂತಿ, ನಾನು ಯಾವತ್ತಾದ್ರೂ ನಿನಗೆ ಸುಳ್ಳು ಹೇಳಿದೀನಾ? ಯುನೋ, ದಿನ ಬೆಳಗ್ಗೆ ಎರಡು ಸಲ ಬಿಫೋರ್ ಫುಡ್ಡು, ಆಫ್ಟರ್ ಫುಡ್ಡು, ಎರಡೇ ಎರಡು ಮುತ್ತು. ಹಾಗೆ ಬಿಫೋರ್ ಲಂಚು, ಆಫ್ಟರ್ ಲಂಚು, ಅದಾಗ್ತಿದ್ದಾಗೆ ಬಿಫೋರ್ ನೈಟ್ ಅಲ್ಲಿ. ಗೊತ್ತಾಯ್ತು ಸರ್. ಇದೇನಿದು, ಒಳ್ಳೆ ಶುಗರ್ ಪೇಷಂಟ್ಗಳು ಮಾತ್ರೆ ತಗೊಳ್ತಾರಲ್ಲ, ಆ ತರ ಈ ಶುದ್ಧ ಪ್ರಿಸ್ಕ್ರಿಪ್ಷನ್ ಹೇಳ್ತಾ ಇದ್ದೀರಾ? ಸೇವಂತಿ, ಬಾಡಿಲಿ ತಯಾರಾಗೋ ಶುಗರ್ ನಾವ್ ಇಟ್ಕೋಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ಯುನೋ, ಹೌದಾ? ಹಾಗಾದ್ರೆ ನ್ಯಾಚುರಲ್ ಶುಗರ್ ಎಲ್ಲಿದೆಯೋ? ಅದು ಶುಗರ್ ಫ್ಯಾಕ್ಟ್ರಿನೇ ನಿನ್ನ ಹತ್ರ ಇದೆಯಲ್ಲ. ಏ ಸುಮ್ನೆ ಇರಿ ಸರ್, ಶುಗರ್ ಫ್ಯಾಕ್ಟ್ರಿನೂ ಇಲ್ಲ, ಆಲೆ ಮನೇನೂ ಇಲ್ಲ, ಸುಮ್ನೆ ಏನೇನು ಹೇಳ್ಬೇಡಿ ನೀವು, ಇದು ಮೋಸ. ಮೇಡಮರೇ, ಕೇಳಿಸ್ಕೊಂಡ್ರ ಯಾವ್ಯಾವ ಫ್ಯಾಕ್ಟ್ರಿ ಎಲ್ಲೆಲ್ಲಿದೆ ಅಂತ ಕರೆಕ್ಟಾಗಿ ಕಂಡು ಹಿಡಿದು ಹೇಳ್ತಿದ್ದಾನೆ. ತಾವು ಇದ್ದೀರಿ, ನನಗೆ ಶುಗರ್ ಫ್ಯಾಕ್ಟ್ರಿ ತೋರಿಸಿ ಎಷ್ಟು ದಿವಸಗಳಾಗೋಯ್ತು. ನಿಮ್ಮ ಶುಗರ್ ಲೆವೆಲ್ಲು 500 ಕೇಳಿದೆ, ಇನ್ನೂ ಜಾಸ್ತಿ ಆದರೆ ಮೇಲೆ ಟಿಕೆಟ್ ತಗೊಂಡ್ಬಿಡ್ತೀರಾ, ತಪ್ಪು ಬಾಯಿ ಮುಚ್ಕೊಂಡಿರ್ರಿ. ಸೇವಂತಿ, ನಾನು ಕೇಳಿದ್ ಕೊಟ್ಬಿಡು, ನಿನಗೋಸ್ಕರ ನಾನು ರಾಘವ ಮಾವನ ಬಾಯಿಂದ ಎಲ್ಲ ಸತ್ಯನೂ ಕಕ್ಕಿಸ್ಲಿಲ್ವಾ? ಅದೇ ಸೇವಂತಿ, ಡಾಲರ್ ಚೈನ್ ವಿಷಯ, ಅದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನಾನು ನಿರೂಪಿಸಿದಂತಾನೆ.
ಅದಕ್ಕೆ ನೀನೇನಾದ್ರೂ ಕೊಡಬೇಕು ತಾನೆ. ಈಗ ಬಿಫೋರ್ ಫುಡ್ ಕೊಟ್ಬಿಡು, ಆಮೇಲೆ ಅರ್ಧ ಗಂಟೆ ನೀನೇನು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ, ಕೊಟ್ಬಿಡು. ಅಯ್ಯೋ ಆಗಲ್ಲಪ್ಪ. ಸೇವಂತಿ, ನೀನ್ ನನಗೊಂದು ಟಾಸ್ಕ್ ಕೊಟ್ಟಿದ್ದಲ್ಲ, ಅದೇ ನಿಮ್ ಮುಖದ ಮೇಲೆ ನಾನು ಕೊಟ್ಟಿರೋ ಮುತ್ತಿನ ಕಲೆ ಇದೆ, ಅದನ್ನ ಕಂಡು ಹಿಡಿದು ಅಳಿಸಿದ್ರೆ ಇನ್ನೊಂದ್ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಅದನ್ನ ನಾನು ಕಂಡು ಹಿಡಿದಿದ್ದು ಆಯ್ತು, ಅಳಿಸಿದ್ದು ಆಯ್ತು, ಈಗ ಇನ್ನೊಂದ್ ಕೊಡು. ಸರ್ ಸರ್ ಸರ್, ನೀವ್ ನನ್ನ ಯಾಮಾರಿಸೋದಕ್ಕೆ ಏನೇನೋ ಹೇಳ್ತಾ ಇದ್ದೀರಾ, ನಾನು ಅದನ್ನೆಲ್ಲ ನಂಬಲ್ಲ. ಈಗ ನೀನ್ ನನಗೆ ಗೊತ್ತಾಗದಿರೋ ಹಾಗೆ ಕಿಸ್ ಕೊಡ್ತೀಯೋ ಇಲ್ವ ಹೇಳು. ಸರ್, ಕೆಲವು ವಿಷಯಗಳನ್ನ ನೀವು ಕೇಳಬಾರ್ದು ಸರ್. ಕೇಳಿಲ್ಲ ಆದ್ರೆ ಕಂಡು ಹಿಡಿದಾಯ್ತಲ್ಲ, ಸ್ವಲ್ಪ ಇರು. ಇದ್ರ ಮೇಲೆ ತಾನೆ ತಾವು ಮುತ್ತು ಕೊಟ್ಟಿದ್ದು. ಿದಾಯ್ತಲ್ವಾ, ಹೊಸದ್ ಕೊಡು ಪ್ಲೀಸ್. ಸೇವಂತಿ ಕೊಡು 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 ಸೇವಂತಿ, ಒಂದೇ ಒಂದು ಸೇವಂತಿ ಪ್ಲೀಸ್, ಅಳಿಸ್ಬಿಟ್ಟು ಹೆಂಗಿದ್ರು ಕೊಡು. ಪ್ರೀತಿಲಿ ಬೀಳುವೆ.
ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೆಂಗ್ ಹೋಗ್ತೇ ಸೇವಂತಿ ನೀನು? ಅರ್ಜುನ್ ಸರ್ ಬಿಡಿ, ಮನೆಯಲ್ಲಿ ಎಲ್ರು ಇದಾರೆ. ಎಲ್ರು ಇರೋದ್ರಿಂದ ತಾನೇ ಇದು ಇಷ್ಟು ಮಜಾ ಕೊಡ್ತಾ ಇರೋದು. ಸಿಹಿನ ಕದ್ದು ಮುಚ್ಚಿ ತಿಂದ್ರೆ ರುಚಿ ಜಾಸ್ತಿ. ಆಹಾ, ಹೌದಾ? ಚಿಕ್ಕಿ ಸೂಪರ್ ರೋಸ್ ಸೂಪರ್ ರೋಸ್.